ಈಗ ಆಗ್ಲೇ ಪೊಲೀಸರು ಬಂದು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಿಗ್ತಾ ಇದೆ ಅಂದ್ರೆ ಕಲರ್ಸ್ ಕನ್ನಡದವರು ಹೇಳ್ತಾ ಇರೋದ್ರ ಪ್ರಕಾರ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಒಂದ್ ಎರಡ್ ಮೂರು ದಿನ ಫ್ರಿಜ್ ಇರುವಂತ ಆಹಾರ ತಿಂದ್ರು ಅದಕ್ಕೋಸ್ಕರ ಅಂತ ಹೇಳಿ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹ್ಯಾಂಡ್ ವಾಶ್ ಅನ್ನ ಕುಡಿದು ಅವರು ಮೂರ್ಛೆ ಹೋಗ್ತಾರೆ ಅವರಿಗೆ ವಾಮಿಟ್ ಆಗತ್ತೆ ಕೂಡ್ಲೇ ಇಮಿಡಿಯೇಟ್ ಆಗಿ ಅವರನ್ನ ಹಾಸ್ಪಿಟಲ್ಗೆ ದಾಖಲು ಮಾಡ್ಲಾಕ್ ಸದ್ಯಕ್ಕೆ ವೆಂಟಿಲೇಟರ್ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು ಅದ್ರ ಬಗ್ಗೆ ನನ್ನ ಅವ್ರ ಮನಸ್ಥಿತಿನ ನೋಡಿದಾಗ ಅವ್ರು ತುಂಬಾ ಒಂಥರ ಬೇಜಾರಾಗಿದ್ದಾರೆ ಯಾಕಂದರೆ ಅವರೆಲ್ಲರೂ ಕೂಡ ಏನಾಗುತ್ತೆ ಗೊತ್ತಾ ಗೆಲ್ತೀನಿ ಅಂತ ಅಂದ್ಬಿಟ್ರೆ ಅವ್ರನ್ನ ಅವ್ರನ್ನ ಗೆಲ್ಸೋದೇ ಇಲ್ಲ ಒಂಥರ ಬಿಗ್ ಬಾಸ್ ಹೆಂಗೆ ಗೊತ್ತಾ ಬಿಗ್ ಬಾಸ್ಗೆ ಒಂದು ಅಹಂಕಾರ ಜಾಸ್ತಿ ದೊಡ್ಡ ಅಹಂಕಾರ ಅವ್ರಿಗೆ ಬಿಗ್ ಬಾಸ್ ಏನಪ್ಪ ಅಂದರೆ ನಾನು ಗೆಲ್ತೀನಿ ಅಂದರೆ ಅವ್ರನ್ನ ಗೆಲ್ಸೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸುಮ್ಮನೆ ಒಂದು ಸಮಾಧಾನವಾಗಿ ಹೇಳಬೇಕು ಒಂಥರ ಹಂಡ್ರೆಡ್ ಪರ್ಸೆಂಟು ಇಸ್ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಸರಿ ಏನಾಗುತ್ತೆ ಅಂದ್ರೆ ದೊಡ್ಡ ಗಲಾಟೆ ಆಗುತ್ತೆ ತುಂಬಾ ದೊಡ್ಡ ಅನಾಹುತ ಈ ವಾಸ್ತು ಇದೆಯಲ್ಲ ಇದು ಅಲ್ಲೋಲ್ ಕಲಲ್ ಆಗುತ್ತೆ ನೆಕ್ಸ್ಟ್ ಖಂಡಿತ ಮುಗಿಯೋದಕ್ಕೆ ಮುಗಿದ್ಮೇಲೆ ನೂರ್ ದಿನ ಅದನ್ನಾದ್ರೂ ಹೇಳಿ ಏನಾದ್ರೂ ಮಾಡ್ತಾರೆ ಅವ್ರು ಏನೋ ಮಾಡ್ಕೊಂಡ ಜಾಸ್ತಿ ಆಗೋ ಸಾಧ್ಯತೆ ಇದೆಯಾ ಹಿಂಗೆ ಜಾಸ್ತಿ ಆಗಕ್ಕೆ ಯಾರು ಇರಾಕಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರು ಇರಲ್ಲ ನಾನು ಹೋಗ್ತೀನಿ ಅಂತಾರೆ ಅದಕ್ಕೆ ಹೆಂಗಾರ ಮಾಡಿ ಇಲ್ಲೇನಾಗುತ್ತೆ ನೈಋತ್ಯ ಕಾಲಿರೋದು ದೊಡ್ಡ ಮಾರ್ಕೆಟ್ ಬರುತ್ತೆ ಇವ್ರು ಇವರು ಹಾಕೋ ಪ್ಲ್ಯಾನ್ಗಳು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೂರು ದಿವಸಕ್ಕೆ ಬಿಗ್ ಬಾಸ್ ಮುಗಿಸಿರುವ ಮುಂದಕ್ಕಾಗ ಪ್ಲಾನ್ಗಳು ಮಾಡ್ತಾರೆ ಆದರೆ ಒಳಗಡೆ ಯಾರು ಹೋಗೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನೇ ಇಟ್ಕೊಂಡು ಇನ್ನೂ ಮೇಂಟೈನ್ ಹೋದ್ರೆ ಯಾರು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ನನಗೆ ಅವ್ರು ಇನ್ನೂ ತಳ್ಳಬೇಕು ಅನ್ನೋ ಆಸಕ್ತಿಗಳು ತುಂಬ ಜಾಸ್ತಿ ಇದಾವೆ ಇಲ್ಲೇನಾಗುತ್ತೆ ಅಲ್ಲಿ ಅಲ್ಲಿಗೆ ಇರೋದಕ್ಕೂ ಅಗ್ರಮೆಂಟ್ಗೂ ಕೂಡ ಇವಾಗ ಏನು ಒಬ್ಬೊಬ್ರು ಒಂದು ಅಗ್ರಿಮೆಂಟ್ ಅಲ್ಲಿ ಹೋಗಿರ್ತಾರೆ ಈ ಸರಿ ಅಗ್ರಿಮೆಂಟ್ ಅವರು ಅವ್ರು ಅವ್ರ ಅಗ್ರಿಮೆಂಟ್ ಕೂಡ ಮುಗಿಬಹುದು ಇವ್ರ ಕೈಲಿ ಮಾಡ್ಸ್ಕೊಂಡಿರಲ್ಲ ನಡೆಸ್ಕೊಡೋರ್ ಕೈಲಿ ಅಗ್ರಿಮೆಂಟ್ ಇರ್ತವೆ ವರ್ಕರ್ಸ್ ಅವ್ರೂಂಜ್ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಆ ಅಗ್ರಿಮೆಂಟ್ ಮುಗಿಬಹುದು ಹಂಡ್ರೆಡ್ ಪರ್ಸೆಂಟ್ ಹತ್ತು ವರ್ಷಕ್ಕೆ ಅಗ್ರಿಮೆಂಟ್ ಮುಗ್ದಿರಬಹುದು ಹಂಡ್ರೆಡ್ ಪರ್ಸೆಂಟ್ ಈ ಸರಿ ನಾನು ಹೇಳ್ತಿದ್ನಲ್ಲ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಜನದ ಶಾಪಗಳು ತುಂಬಾ ಇದೆ ಯಾರು ಹೇಳಲ್ಲ ನಮ್ಗೆ ಪರ್ಸನಲ್ ಫೋನ್ ಅಲ್ಲಿ ಮಾತಾಡ್ತಾರೆ ಒಳಗಡೆ ಹೋಗಿ ಬಂದಿರೋರಲ್ಲ ನಾವ್ ಯಾಕೆ ಹೇಳ್ತಾರೆ ಯಾಕೆ ಓದು ಅಂತ ಹೇಳ್ತಾರೆ ಪರ್ಸೆಂಟ್ ಹೋಗೋರಿಗೆ ಏನಾಗುತ್ತೆ ಗೊತ್ತಾ ನೀವು ಮೊಬೈಲ್ ನೋಡ್ಬೇಕಂದ್ರೆ ನಾವು ಹೋಗ್ಬೇಕು ಹೋಗ್ಬೇಕು ಅನ್ಸುತ್ತೆ ನಮಗೆ ಯಾವತ್ತು ಅದು ನೋಡ್ದವರಲ್ಲ ಅಂದ್ರೆ ಸರಿಯಾಗಿ ನಡೆಸ್ಕಿರಕ್ಕಲ್ಲ ನಾನು ಒಪನ್ ಆಗಿ ಹೇಳ್ತೀನಿ ಅಂಡ್ರೆ ಪರ್ಸೆಂಟು ಒಬ್ಬ ವ್ಯಕ್ತಿ ಹೋದ್ರೆ ಅವನು ನೂರು ನೂರೈವತ್ತು ದಿವ್ಸ ಹೋದ್ರೆ ಅವ್ನ್ ಹೆಚ್ಚು ಕಮ್ಮಿ ಎರಡು ವರ್ಷ ಬೇಕು ಪ್ಯಾಕೇಜ್ ಆಗಕ್ಕೆ ಎರಡು ವರ್ಷ ಸಂಪಾದನೆಗಳು ಎಷ್ಟು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಯಾವ್ದನ್ನೂ ಹೆಚ್ಚಲ್ಲ ಆ ಟೈಮ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಏನು ಫ್ರೀ ಬಿಟ್ಟಿರ್ತಾರೆ ಒಂಥರ ಜೀತ ದಾಳ್ ಇವಾಗ ನಮ್ಮಲ್ಲಿ ಜೀತ ದಾಳನ್ನ ತೆಗೆದಾಕ್ ಬಿಟ್ಟವ್ರ ಜೀತ ಪದ್ಧತಿ ಜೀತ ಪದ್ಧತಿ ಟ್ವೆಂಟಿ ಜೀತ ಪದ್ಧತಿ ಇವ್ರ ಇಷ್ಟ ಬಂದಂಗೆ ನಮ್ಮ ಮಾರ್ಕೆಟ್ ಅಲ್ಲಿ ಏನು ರಾತ್ರಿ ನಿಂತ ಹೇಳ್ತಾರೆ ಅಂದ್ರೆ ಜೀತ ಪದ್ಧತಿ ಆಚೆ ಬರಂಗಿಲ್ಲ ಒಂದರ ಟಾಸ್ ಏನ್ ಅಲ್ಲಿ ಏನ್ ಟಾಸ್ ಅವ್ರಿಗೆ ಟಾಸ್ ಒಂದ್ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ಇಷ್ಟ ಅಂತ ಇರುತ್ತೆ ಇಷ್ಟೊಂದು ದುಡ್ಡು ಕೊಡ್ತಾರೆ ಆಚೆ ಬಂದ ಅಷ್ಟೊಂದು ಮಾರ್ಕೆಟ್ ಸಿಗುತ್ತೆ ಇವ್ರಿಗೆ ಏನು ಇಲ್ಲ ಯಾ ಇಷ್ಟೊಂದು ದುಡ್ಡನ್ನ ಅವ್ರ ಬಾಸ್ಕಿ ತಿಂತಾರೆ ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನ ಸಣ್ಣ ಸಣ್ಣ ದುಡ್ಡನ್ನೆಲ್ಲ ಕರೆಕ್ಟ್ ಮಾಡಿ ಯಾರೋ ಒಂದ್ ಇಬ್ರು ಬಾತ್ಕೊ ತಿದ್ದ ಕೊಡ್ಬೇಕ್ರಿ ಪ್ರತಿ ವಾರ ಈ ವಾರ ಇವ್ನ ಸಕ್ಕತ್ ಗೇಮ್ ಮಾಡಿದಾನೆ ಇವನ್ಗೆ ಬೆಸ್ಟ್ ಒಂದ್ ಲ್ಯಾಕ್ಸ್ ರೂಪಾಯಿ ಕೊಡಿ ಅವನಿಗೆ ಸಕ್ಕತ್ತ ಆಡಿದಾನೆ ಒಂದ್ ಟೂ ಲ್ಯಾಕ್ಸ್ ಕೊಡಿ ಫೈವ್ ಲ್ಯಾಕ್ಸ್ ಕೊಡಿ ನಿಮಿಷ ಲೆಕ್ಕದಲ್ಲಿ ದುಡ್ಡು ಮಾಡ್ತೀರಾ ನಿಮಿಷ ಲೆಕ್ಕದಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ